السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. الصلاة والسلام عليك يا سيدي يا رسول الله صلى الله عليه وسلم. SSF കർണാടക രാജ്യ പ്രതിനിധി സമാവേശ ഉന്ദമിഷ് എന്നുവന്ത ഹെസറിനല്ലി കരയല്ലപ്പെട്ടു. ഇതീഗ വേദിക്കയല്ലി നമ്മ കാര്യക്രമ ആരംഭഗൊണ്ടിതെ. വേദിക്കയല്ലിരുവന്തഹ എല്ല സയ്യിദ് സാദാത്തുകളു, ഉലമ ഉമറ നായകരു, അതിരത്തിലെ ರಾಜ್ಯದ SSF, SYS, SNA, STM, STU ಸಹಿತ ಇರುವ ಎಲ್ಲ ಸಂಘ ಕುಟುಂಬಗಳ ನಾಯಕರ ಸಮ್ಮುಖದಲ್ಲಿ ಜನವರಿ 26 ಗಣರಾಜ್ಯೋತ್ಸವದ ಧ್ವಜಾರೋಹಣದೊಂದಿಗೂ ಕರ್ನಾಟಕ ರಾಜ್ಯ SSFಗೆ 30 ವರ್ಷ ತುಂಬುತ್ತಿರುವ ಈ ಒಂದು ಸುಸಂದರ್ಭದಲ್ಲಿ 30 SSFನ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಗೊಂಡು ವೇದಿಕೆಯಲ್ಲಿ ಉದ್ಘಾಟನೆಗಿಂತಲೂ ಮುಂಚಿತವಾಗಿ ಒಂದು ಸಿದ್ಧತಾ ತರಬೇತಿ ಸಮಾರಂಭ ನಡೆಯುತ್ತಾ ಇದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ನಾಯಕರೇ, ನನ್ನ ಆತ್ಮೀಯ SSFನ ಕಾರ್ಯಕರ್ತರೇ, ಕಳೆದ ಕೇವಲ ಆಯ್ದ ಪ್ರತಿನಿಧಿಗಳನ್ನು ಮಾತ್ರ ಕೇಂದ್ರ ಈ ವರ್ಷದ ಪ್ರತಿನಿಧಿ ಸಮಾವೇಶ ನಡೆಸಲು ತೀರ್ಮಾನಿಸಿದಾಗ ಅಲ್ಹಮ್ದುಲಿಲ್ಲಾಹ್ ನಮ್ಮ ಹೃದಯ ತುಂಬುತ್ತಾನೆ. ಈ ಒಂದು ವಿಶಾಲವಾದಂತಹ ವೇದಿಕೆಯಲ್ಲಿ ಸಾವಿರಾರು ಮಂದಿ ನಮಗೆ ಸರಸರಕ್ಕೆ ಸಾಧ್ಯವಾಗಿರುವುದಾದರೆ ಅದಕ್ಕೆ ಶಿಸ್ತು ಈ ಸಂಘಟನೆ ನಾಯಕತ್ವ ಕಳೆದ ಸಾಲಿನ ನಾಯಕರು ಅಲ್ಹಮ್ದುಲಿಲ್ಲಾಹ್ ನಮಗೆ ಎದುತಟ್ಟು ಹೇಳಬಹುದು, ಅಭಿಮಾನದಿಂದ ಹೇಳಬಹುದು, ಕಳೆದ ಇತ್ತೀಚಿನ ಕೆಲವೊಂದು ಘಟನೆಗಳನ್ನು ನೋಡುವಾಗ ನಮ್ಮ ಪೂರ್ವಿಕರಾದ ಉಲಮಾ ನಾಯಕರು ಇಷ್ಟೊಂದು ಶಿಸ್ತುಬದ್ಧವಾದ ಸಂಘಟನೆಯನ್ನು ಈ ಮಣ್ಣಿನಲ್ಲಿ ಯಾಕೆ ಉಂಟು ಮಾಡಿದರು, ಸೃಷ್ಟಿ ಮಾಡಿದರು ಎನ್ನುವುದರ ಒಂದು ಸಂಪೂರ್ಣವಾದ ಅರ್ಥ ನಮಗೆ ಈಗ ಲಭಿಸ್ತಾ ಇದೆ. ಕಲುಷಿತಗೊಂಡಿರುವಂತಹ ಈ ಒಂದು ಸಮಾಜದಲ್ಲಿ ಯುವ ಸಮುದಾಯವನ್ನು ನೈತಿಕತೆಯತ್ತ ಕೊಂಡೊಯ್ಯಲು, ಯುವ ಸಮುದಾಯವನ್ನು ನೈಜ ಮಾರ್ಗದರ್ಶನದತ್ತ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಲು ಈ ನಾಡಿನ ಉಲಮಾ ನಾಯಕರು ಕಳೆದ ವರ್ಷಗಳಲ್ಲಿ ಕೈಗೊಂಡಂತಹ ತೀರ್ಮಾನ ಅಲ್ಹಮ್ದುಲಿಲ್ಲಾಹ್ ನಮ್ಮೆಲ್ಲರ ಜೀವನ ಸಾರ್ಥಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಷ್ಟನ್ನು ಶಿಸ್ತುಬದ್ಧವಾದ ಸಂಘಟನೆ ನಮ್ಮ ಉಲಮಾ ಉಮರಾ ನಾಯಕರ ತರಬೇತಿಯೊಂದಿಗೆ 30 ವರ್ಷಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಕ್ರಾಂತಿಯನ್ನುಂಟು ಮಾಡಿರುವುದಾದರೆ ಮುಂದಿನ ದಿವಸಗಳಲ್ಲಿ ಇನ್ಶಾ ಅಲ್ಲಾ ಈ ರಾಜ್ಯದ ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ನಮ್ಮ SSFನ ಕಾರ್ಯಕರ್ತರು ಅತ್ಯಂತ ಧೈರ್ಯದಿಂದ ನೈತಿಕತೆಯೊಂದಿಗೆ ಹೋರಾಟ ಮಾಡುತ್ತಾರೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಉಂದುಲಿಸ್ ಎನ್ನುವಂಥ ಹೆಸರಿನೊಂದಿಗೆ ಈ ಕಾರ್ಯಕ್ರಮವನ್ನು ರಾಜ್ಯ ಸಮಿತಿ ಹಮ್ಮಿಕೊಂಡಾಗ ರಾಜ್ಯಾದ್ಯಂತ ಮಾತ್ರವಲ್ಲ ಪರ ರಾಜ್ಯಗಳಿಂದಲೂ ಕೂಡ ಈ ಒಂದು ಹೆಸರಿಗೆ ಅತ್ಯಂತ ಪ್ರಶಂಸೆ ದೊರಕಿತು. ಕಾರಣ ಸ್ಪೇನಿನ ಒಂದು ಚರಿತ್ರೆಯನ್ನು ಅವಲಂಬಿಸಿಕೊಂಡು ಉಂದುಲಿಸ್ ಎನ್ನುವಂಥ ಹೆಸರಿನಲ್ಲಿ ಕಾರ್ಯಕ್ರಮ ಆರಂಭಿಸಿದಾಗ ಒಂದು ನವಯುಗ, ಒಂದು ನವಕ್ರಾಂತಿ ಈ ಮಣ್ಣಿನಲ್ಲಿ ಸ್ಪೇನ್ನಲ್ಲಿ ನಡೆದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇಸ್ಲಾಮಿನ ಕ್ರಾಂತಿಯನ್ನು ಕೀರ್ತಿ ಪತಾಕೆಯನ್ನು ಹಾರಿಸಲು ಸ್ಪೇನಿನ ಒಂದು ಚರಿತ್ರೆ ಈ ಮಣ್ಣಿನಲ್ಲಿ ಸಾಕ್ಷಿಯಾಯಿತು. ಇನ್ಶಾ ಅಲ್ಲಾ ಅದರ ಕುರಿತಾಗಿ ಸವಿಸ್ತಾರವಾಗಿ ನಿಮ್ಮೊಂದಿಗೆ ಮಾತನಾಡಲು ಇಲ್ಲಿ ನಾವು
ತರಗತಿಗಳನ್ನು ಆಯೋಜಿಸಿದ್ದೇವೆ, ಅದರಲ್ಲಿ ನಿಮಗೆ ಅದನ್ನು ತಿಳಿಯಬಹುದಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ಕಾರ್ಯಕರ್ತರೆ, ಕಳೆದ 7 ವರ್ಷಗಳಿಂದ ಬಹುಮಾನ್ಯರಾದ ಇಸ್ಮಾಯಿಲ್ ಸಕಾಫಿ ಉಸ್ತಾದ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ SSF ಅನೇಕ ನವನವೀನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ರಾಜ್ಯಾದ್ಯಂತ ಯೂನಿಟ್ ಮಟ್ಟದಿಂದಲೂ, ಸೆಕ್ಟರ್ ಮಟ್ಟದಿಂದಲೂ, ಡಿವಿಷನ್ ಮಟ್ಟದಿಂದಲೂ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ತನಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಹಿಂದೆಂದಿಗಿಂತಲೂ ಅತ್ಯಂತ ನವೀನವಾದ ಶೈಲಿಯಲ್ಲಿ ನಡೆಯಲ್ಪಟ್ಟು ಎಲ್ಲರ ಪ್ರಶಂಸೆಗೂ ಕೂಡ ಪಾತ್ರವಾಯಿತು. ಮುಂದಿನ ದಿವಸಗಳಲ್ಲಿ ಹೊಸ ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡು ಈ ರಾಜ್ಯದಲ್ಲಿ ವಿದ್ಯಾವಂತರಾದಂತಹ SSF ನ ಕಾರ್ಯಕರ್ತರು ಯಾರೂ ಕೂಡ ಈಗ ಅವಿದ್ಯಾವಂತರಲ್ಲ, ಎಲ್ಲರೂ ಕೂಡ ಗ್ರಾಜ್ಯುಯೇಟ್ಗಳು, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಪದವೀಧರರಾಗಿದ್ದಾರೆ. ಈ ಪದವೀಧರನ್ನೇ ಬೆಳೆಸಿಕೊಂಡು ರಾಜ್ಯ SSF ಮುಂದಿನ ದಿವಸಗಳಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡುವತ್ತ ಹೆಜ್ಜೆ ಹಾಕುತ್ತಾ ಇದೆ. ಅದಕ್ಕೆ ನಮ್ಮ ಕಳೆದ ಸಾಲಿನ ಈ ವೇದಿಕೆಯಲ್ಲಿ ಕುಳಿತಿರುವಂತಹ ನಾಯಕರುಗಳು ಅನೇಕ ರೀತಿಯ ಮಾರ್ಗದರ್ಶನಗಳು ನಮಗೆ ನೀಡುತ್ತಾ ಇದ್ದಾರೆ. ಆದ್ದರಿಂದ ಇನ್ಶಾ ಅಲ್ಲಾ ಇವತ್ತು ನಡೆಯುವಂತಹ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆಯುತ್ತಿರುವಂತಹ ಈ ಒಂದು ಸಭೆಯಲ್ಲಿ ನಮಗೆ ಸವಿಸ್ತಾರವಾಗಿ ಈ ಕಾರ್ಯಕ್ರಮದ ತರಬೇತಿಯನ್ನು ನೀಡಲಿಕ್ಕೆ SP ಹಂಸಕಾಫಿ ಉಸ್ತಾದರು ನಮ್ಮ ಜೊತೆಗಿದ್ದಾರೆ. ಈ ರಾಜ್ಯದಲ್ಲಿ SSF ನ ಮಕ್ಕಳು, SSF ನ ಕರ್ಮಧೀಯ ಕಾರ್ಯಕರ್ತರು ಯಾವ ರೀತಿಯಾಗಿ ಶಿಸ್ತುಬದ್ಧರಾಗಿ ನಡೆಯಬೇಕೆನ್ನುವುದನ್ನು ನಮ್ಮ ರಾಜ್ಯದ ಕಳೆದ ಸಾಲಿನಲ್ಲಿ ನಮಗೆ ನಾಯಕತ್ವ ಕೊಟ್ಟಂತಹ ನಾಯಕರುಗಳು ನಮಗೆ ನಿರ್ದೇಶನವನ್ನು ನೀಡುತ್ತಾ ಇದ್ದಾರೆ. ಅವರ ನಿರ್ದೇಶನಗಳನ್ನು ಪಾಲಿಸುತ್ತಾ ರಾಜ್ಯದಲ್ಲಿ ಸುಮಾರು ಈ ಬಾರಿ 1 ಲಕ್ಷ ಅಷ್ಟು ಮೆಂಬರ್ಶಿಪ್ಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿರುವುದಾದರೆ ಕಳೆದ ಸಾಲಿಗಿಂತಲೂ ನಾವು ಭಿನ್ನವಾಗಿದ್ದೇವೆ, ನಾವು ಬದಲಾಗಿದ್ದೇವೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಕಳೆದ ಸಾಲಿನಂತಲ್ಲ, ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಿಗೂ ಕೂಡ ಇನ್ಶಾ ಅಲ್ಲಾ ನಮ್ಮ ಈ ಸಂಘಟನೆ ಹರಡಲಿಕ್ಕಿದೆ. ಈಗಾಗಲೇ ಸುಮಾರು 23 ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿರುವುದಾದರೆ ಕೇವಲ ಬೆರಳೆಣಿಕೆಯಷ್ಟಿರುವ ಬಾಕಿ ಉಳಿದ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಬೆಳೆಸಲಿಕ್ಕೆ ನಮಗೆ ಯಾವತ್ತೂ ಕೂಡ ಕಷ್ಟ ಆಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಮುಕ್ಕುಮೂಲೆಗಳಲ್ಲೂ ಕೂಡ SSF ನ ಪತಾಕೆಯನ್ನು ಹಾರಿಸಲು ನಾವೆಲ್ಲರೂ ಕೂಡ ಕಟಿಬದ್ಧರಾಗಿದ್ದೇವೆ. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ 10 ಹಲವಾರು ಜಿಲ್ಲೆಗಳಲ್ಲಿ ಈಶಾನ್ ಎನ್ನುವಂತಹ SSF ನ ಅಧೀನ ಸಂಸ್ಥೆಯ ಮೂಲಕ ಸಂಘಟನೆಯನ್ನು ಬೆಳೆಸುತ್ತಾ ಅಲ್ಲಿ ಬೇಕಾದಂತಹ ಧಾರ್ಮಿಕ ಬೋಧನೆಗಳನ್ನು ನೀಡಲಿಕ್ಕೆ ಬೇಕಾಗಿ ಕಾಯಂ ತಾಯಿಗಳನ್ನು ನೀಡುತ್ತಾ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಅನೇಕ ಸಂಘ ಸಂಸ್ಥೆಗಳನ್ನು ಬೆಳೆಸುತ್ತಾ ಅನೇಕ ಸ್ಥಾಪನೆಗಳನ್ನು ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ SSF ಹಾಗೂ ಈಶಾನ್ ಸಮಿತಿ ಇಲ್ಲಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಮಗೆ ಹೇಳಲಿಕ್ಕಿರುವುದು, ಇದು ಮಂಗಳೂರಿನ ಸಂಘಟನೆ ಅಲ್ಲ, ಇದು ಕೇರಳ, ಇದು ಉಡುಪಿಯ ಸಂಘಟನೆ ಅಲ್ಲ, ಇದು ಕೊಡಗಿನ ಸಂಘಟನೆ ಅಲ್ಲ, ಇದು ಕರ್ನಾಟಕ ರಾಜ್ಯ ಸಂಘಟನೆಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಅತ್ಯಂತ ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ SSF ಈ ರಾಜ್ಯ ಕಂಡ ಅತ್ಯಂತ ಶಿಸ್ತುಬದ್ಧ ಸಂಘಟನೆಯಾಗಿದೆ ಎನ್ನುವುದನ್ನು ಈ ರಾಜ್ಯದ ರಾಜಕಾರಣಿಗಳು, ಈ ರಾಜ್ಯದ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಒಪ್ಪಿಕೊಂಡಂತಹ ವಿಷಯವಾಗಿದೆ. ಆದ್ದರಿಂದ ನನ್ನ ಮಾತು ನಾನು ಕೊನೆಗೊಳಿಸುತ್ತಾ ನನ್ನ ಕರ್ತವ್ಯವಾದಂತಹ ಸ್ವಾಗತ ಎನ್ನುವಂತಹ ವಿಷಯಕ್ಕೆ ಮಾತ್ರ ನಾನು ದಾಪುಗಲಿಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್, ಈ ಒಂದು ಕಾರ್ಯಕ್ರಮ ಅತ್ಯಂತ ಶಿಸ್ತುಬದ್ಧವಾಗಿ, ಅತ್ಯಂತ ಚೊಕ್ಕವಾಗಿ 3,000 ಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಈ ಪ್ರತಿನಿಧಿ ಸಮಾವೇಶಕ್ಕೆ ನಾವು ಪಾದಾರ್ಪಣೆ ಮಾಡಿದಾಗ ಈ ಒಂದು ವೇದಿಕೆ ತುಂಬಿ ತುಳುಕುತ್ತಾ ಇದೆ. ಇನ್ನೂ ಕೂಡ ನಮ್ಮ ಕಾರ್ಯಕರ್ತರು ಹರಿದು ಬರುತ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್, ನಾಳೆಯೂ ಕೂಡ ಇಲ್ಲಿ ಸಾಯಂಕಾಲ ತನಕ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜೊತೆಗೆ ನಮ್ಮೆಲ್ಲರ ಆವೇಶವಾದಂತಹ ಮುಸ್ಲಿಂ ಜಮಾತ್ ಎನ್ನುವಂತಹ ಒಂದು ಕಾರ್ಯಕ್ರಮದ ಒಂದು ಮಹಾ ಒಂದು ಪ್ರಸ್ಥಾನದ ಘೋಷಣೆ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಸುಲ್ತಾನ್ ಉಲಮಾ ಶೈಖ್ AP ಉಸ್ತಾದ್ರವರ ನಾಯಕತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವಾಗ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣದ ಮೂಲಕ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿದಂತಹ ಬಹುಮಾನ್ಯರಾದ ಜಲಾಲುದ್ದೀನ್ ಮಿಸ್ಲಿಯಾರ್ ಬೆಂಗಳೂರು, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆದೊಂದಿಗೆ ಚಾಲನೆ ಕೊಟ್ಟಂತಹ ಜಲಾಲುದ್ದೀನ್ ಮಿಸ್ಲಿಯಾರ್ ಅವರಿಗೆ ನಾನು SSF ರಾಜ್ಯ ಸಮಿತಿ ವತಿಯಿಂದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ SSF ರಾಜ್ಯ ಸಮಿತಿ ಉಪಾಧ್ಯಕ್ಷರಾಗಿರುವ ಮನ್ಸೂರ್ ತಂಗಳ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ INC ಇದರ ಅಧ್ಯಕ್ಷರು, ನಮ್ಮ ಈ ಒಂದು ಸೆಕ್ಷನ್ನಲ್ಲಿ ನಮಗೆ ತರಬೇತಿ ನೀಡಲಿರುವಂತಹ ಕಳೆದ ಸಾಲಿನಲ್ಲಿ SSF ಸಂಘಟನೆಗೆ ಬೇಕಾಗಿ ತನ್ನ
ಜೀವನದ ಬಹುಪಾಲು ಸಮಯವನ್ನು ಮುಡಿಪಾಗಿಟ್ಟಂತಹ ಎಸ್ ಪಿ ಹಂಸ ಸತಾಫಿ ಉಸ್ತಾದ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಸ್ಎಎಸ್ ಇದರ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಿ ಎಂ ಮೊಹಮ್ಮದ್ ಕಾಮಿಲ್ ಸತಾಫಿ ಉಸ್ತಾದ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಇದರ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಸಕಾಫಿ ಉಸ್ತಾದ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಶಾನ್ ಕರ್ನಾಟಕ ಇದರ ಚೇರ್ಮನ್ ಆಗಿರುವಂತಹ ಒಂದು ಕಾರ್ಯಕ್ರಮ ಹಾಗೂ ಮುಸ್ಲಿಂ ಜಮಾದ ಕಾರ್ಯಕ್ರಮಕ್ಕೆ ಬೇಕಾಗಿ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಿರುವಂತಹ ನಮ್ಮೆಲ್ಲರ ನಾಯಕರಾಗಿರುವ ಎನ್ ಕೆ ಎಂ ಶಾಫಿ ಸಾದ್ ಉಸ್ತಾದ್ ಅವರಿಗೆ ಕೂಡ ಸ್ವಾಗತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಎಸ್ ಐ ಎಸ್ ಇದರ ಪ್ರಧಾನ ಕಾರ್ಯದರ್ಶಿಗಳು ಕಳೆದ ಸಾಲಿನ ಸಂಘಟನೆಗಳಿಗೆ ಬಹುಕಾಲ ನೇತೃತ್ವ ನೀಡಿದಂತಹ ಬಹುಮಾನ್ಯರಾದ ಎಂ ಎಸ್ ಎಂ ಡಾಕ್ಟರ್ ಎಂ ಎಸ್ ಎಂ ಅಬ್ದುಲ್ ರಶೀದ್ ಸೈನಿ ಉಸ್ತಾದ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಎಸ್ ಎಸ್ ನ ನಾಯಕರು ನಮ್ಮೆಲ್ಲರ ನಿರ್ದೇಶಕರಾಗಿರುವಂತಹ ಹಿರಿಯ ನಾಯಕರಾಗಿರುವ ಎಚ್ ಐ ಅಬು ಸುಫಿಯಾನ್ ಎಚ್ ಐ ಇಬ್ರಾಹಿಂ ಅದಿನ್ ಉಸ್ತಾದ್ ಅವರು ಕೂಡ ನಾನು ಓದಿ ಕೇಳಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸುನ್ನತ್ ಜಮಾತಿನ ಆದರ್ಶವನ್ನು ಎತ್ತಿ ಹಿಡಿಯುತ್ತಾ ಸುನ್ನತ್ ಜಮಾತಿನ ಆಶಯಗಳನ್ನು ಯಾರ ಮುಂದೆ ಕೂಡ ಹೇಳಲಿಕ್ಕೆ ಒಮ್ಮೆಯೂ ಕೂಡ ಭಯಪಡದಂತಹ ಬಹುಮಾನ್ಯರಾದ ತೋಕೆ ಮೊಹಿಯುದ್ದೀನ್ ಕಾಮಿಲ್ ಸಕೀಬ್ ಉಸ್ತಾದ್ ಅವರು ಕೂಡ ನನ್ನ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಸ್ ಓ ಎಸ್ ಸಿ ನಾಯಕರಾದ ಡಿ ಕೆ ಉಮರ್ ಸಕಾಫಿ, ಅದೇ ರೀತಿಯಲ್ಲಿ ಇಬ್ರಾಹಿಂ ಫೈಜಿ ದುಬೈ ಚಿಂತಕರು, ನಮ್ಮೆಲ್ಲ ಕಾರ್ಯಗಳು ಕೂಡ ಸದಾ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಇಬ್ರಾಹಿಂ ಫೈಜಿ ಉಸ್ತಾದ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಕಳೆದ ಸಾಲಿನ ಎಸ್ ಎಸ್ ಎಫ್ಗೆ ನಾಯಕತ್ವ ಕೊಟ್ಟಂತಹ ಅನೇಕ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಕಾರ್ಯದರ್ಶಿಗಳು ಕೂಡ ಎಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಬಹುಮಾನ್ಯರಾದ ಹಫೀಜ್ ಸಾದಿ ಉಸ್ತಾದ್, ಯಾಕೂಬ್ ಯೂಸುಫ್ ಹಸನಗರ್, ರೌಫ್ ಖಾನ್ ಇಂಜಿನಿಯರ್, ಅದೇ ರೀತಿಯಲ್ಲಿ ಅಶ್ರಫ್ ಕಿನಾರ, ಅದೇ ರೀತಿಯಲ್ಲಿ ನಮ್ಮ ಉಡುಪಿಯ ಗುಡ್ವಿಲ್ ಮೊಹಿಯುದ್ದೀನ್ ಹಾಜಿ ಅವರು, ಹಾಗೆ ಅಬ್ದುಲ್ ರಹಮಾನ್ ರಜವಿ ಕಲ್ಕಟ್ಟಾ, ಇಸ್ಮಾಯಿಲ್ ಸೈಯದ್ ಕಿನ್ಯಾ, ಹಾಗೆ ಬಶೀರ್ ಕೆ ಆರ್ ಪುರಂ, ರಹಮಾನ್ ಹಾಜಿ ಎಸ್ ಎಂ ಎ ಕಾರ್ಯದರ್ಶಿಗಳು ಬೆಂಗಳೂರು, ಎಂ ಬಿ ಎಂ ಸಾದಿಕ್ ಮಾಸ್ಟರ್, ನಮ್ಮ ಸುಪ್ರೀಂ ಕೌನ್ಸಿಲ್ನ ಪ್ರಧಾನ ಕಾರ್ಯದರ್ಶಿಗಳು, ಕಳೆದ ಸಾಲಿನ ಎಸ್ ಎಸ್ ಎಫ್ನ ರಾಜ್ಯ ಮಾಜಿ ನಾಯಕರು ಕೂಡ ಆಗಿದ್ದಾರೆ. ಹಾಗೆ ಇನ್ನೂ ಉಳಿದಂತಹ ವೇದಿಕೆಯಲ್ಲಿ ಎಸ್ ಎಸ್ ಎಫ್ನ ರಾಜ್ಯ ನಾಯಕರುಗಳು, ಎಸ್ ಐ ಎಸ್, ಎಸ್ ಎಂ ಎ, ಎಸ್ ಐ ಎಂ, ಎಸ್ ಐ ಯು ಸಂಬಂಧಿಸಿದ ಅನೇಕ ಗಣ್ಯ ನಾಯಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ, ಎಲ್ಲಕ್ಕಿಂತಲೂ ಮಿಗಿಲಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಿನ್ನೆ ಹೊರಟು ಇವತ್ತು ಬೆಳಗ್ಗೆ ತನಕ ತಲುಪಿರುವ, ಇನ್ನು ತಲುಪುತ್ತಿರುವಂತಹ ನಮ್ಮೆಲ್ಲರ ಎಸ್ ಎಸ್ ಎಫ್ನ ಆಯ್ದ ಪ್ರತಿನಿಧಿಗಳು ಎಲ್ಲರನ್ನೂ ಕೂಡ ನಾವಿಲ್ಲಿ ಆಹ್ವಾನಿಸಿಲ್ಲ. ಕೇವಲ ಆಯ್ದ ಪ್ರತಿನಿಧಿಗಳು ಮಾತ್ರ ಇಲ್ಲಿ ಬಂದಾಗ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆ ತುಂಬಿ ತುಳುಕ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಬೇಕಾಗಿ ಅಹೋರಾತ್ರ ಕಷ್ಟಪಟ್ಟಂತಹ ಬೆಂಗಳೂರು ಡಿಸ್ಟ್ರಿಕ್ಟ್ ಎಸ್ ಎಸ್ ಎಫ್ನ ಕಾರ್ಯಕರ್ತರನ್ನು ಒಮ್ಮೆಯೂ ಕೂಡ ನಾವು ಮರೆಯುವಂತಿಲ್ಲ, ಒಮ್ಮೆಯೂ ಕೂಡ ನಾವು ಮರೆಯುವಂತಿಲ್ಲ. ಎಸ್ ಎಸ್ ಎಫ್ನ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ತಿಂಗಳುಗಟ್ಟಲೆ ಹಗಲು ರಾತ್ರಿ ಎನ್ನದೆ ನಿದ್ದೆ ಬಿಟ್ಟು ಕಷ್ಟಪಡುತ್ತಿರುವಂತಹ ಅನೇಕ ರಾಜ್ಯ ಸಮಿತಿಯ, ಜಿಲ್ಲಾ ಸಮಿತಿಯ ನಾಯಕರು ಈ ಒಂದು ಕಾರ್ಯಕ್ರಮಕ್ಕಾಗಿ ಪರಿಶ್ರಮ ಪಟ್ಟಿದ್ದಾರೆ. ಬಶೀರ್ ಸಾದ್ ಉಸ್ತಾದ್, ಎಸ್ ವಿ ಎಸ್ ಪ್ರೆಸಿಡೆಂಟ್, ಅದೇ ರೀತಿಯಲ್ಲಿ ಮುಜೀಬ್ ಸಕಾಫಿ, ಅದೇ ರೀತಿಯಲ್ಲಿ ಇನ್ನಿರುವಂತಹ ಸ್ವಾಲಿಹ್ ಶಿವಾಜಿನಗರ, ಹಕ್ಕೀಂ ಆರ್ ಟಿ ನಗರ, ಹೀಗಿರುವಂತಹ ಹಬೀಬ್, ಇನ್ನೂ ಅನೇಕ ನಾಯಕರುಗಳು ನಮ್ಮ ಮುಂದೆ ಹೆಸರು ಹೇಳಲಿಕ್ಕಿರುವ ಅಬ್ದುಲ್ ರೌಫ್ ಇಂಜಿನಿಯರ್ ಅವರ ಹೆಸರು ಹೇಳಿದ್ದೇನೆ ಇನ್ಶಾಲ. ಹಾಗೆ ಇನ್ನೂ ಅನೇಕ ಮಂದಿ ಇದರ ಹಿಂದೆ ನಿಂತು ಕೆಲಸ ಮಾಡಿದಂಥ ತುಂಬ ಮಂದಿ ನಮ್ಮ ಮುಂದೆ ಇದ್ದಾರೆ. ಅವರ ಹೆಸರನ್ನು ಕೂಡ ನಾವು ಯಾರು ಕೂಡ ಗೊತ್ತಿಲ್ಲದಿದ್ದರೂ ಅಲ್ಲಾಹು ತಾಲ ಅವರೆಲ್ಲರನ್ನು ಕೂಡ ಕಾಣುತ್ತಾ ಇದ್ದಾನೆ. ಅಲ್ಲಾಹು ತಾಲ ಅವರೆಲ್ಲರೂ ಕೂಡ ತಕ್ಕದಾದ ಪ್ರತಿಫಲವನ್ನು ಕರುಣಿಸಲಿ ಎಂದು ಮಾತ್ರ ಹೇಳುತ್ತಾ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲರಿಗೂ ಕೂಡ, ಮೀಡಿಯಾ ವರ್ಗದವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಅದೇ ರೀತಿಯಲ್ಲಿ ಈ ಸಂಬಂಧಿಸಿದಂತಹ ಈ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ
ಒಂದು ಮಾತಿನಲ್ಲಿ ನಾನು ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮ. ವ ಆಖಿರ ದಅವಾನಾ ಅನಿಲ್ ಹಂದಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.